ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ನಾನು ಇವಾಗ ಒಂದು ಈಬುತ್ತಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅನ್ನೋದು ನಾನು ಹೇಳ್ತಿದ್ದೀನಿ. ಇದು ಒಂದು ಈಬುತ್ತಿ. ಈಬುತ್ತಿ ಅಂದರೆ ಇದು ಸಾಮಾನ್ಯವಾಗಿ ಬೇರೆ ಈಬುತ್ತಿ ಅಂಗಡಿಯಲ್ಲಿ ತೊಗೊಂಬಂದು ಮಾಡಿರೋದಲ್ಲ. ಇದು ಬದರಿಕೆ ಅಂತ ನಾವು ಎಲ್ಲ ತೋರಿಸಿದ್ನಲ್ಲ, ಆ ಬದರಿಕೆಯಲ್ಲಿ ಮಾಡಿರೋಂಥ ಈಬುತ್ತಿ. ಮತ್ತು ಹಸುವಿನ ಬೆರಣಿಯಲ್ಲಿ ಮಾಡಿರೋಂಥ ಈಬುತ್ತಿ, ಮೂಲಿಕೆಗಳಿಂದ ನಮ್ಮ ಆಗಿರೋ ಈಬುತ್ತಿ ಇದು. ಇದು ನಾವೆಷ್ಟು ಕಾರ್ಯಗಳು ಮಾಡ್ತೀವೋ ಅಷ್ಟು ಕಾರ್ಯಗಳಿಗೂ ಈ ಒಂದು ಈಬುತ್ತಿ ಬರುತ್ತೆ. ಅಂದರೆ ಒಂದು ಈಬುತ್ತಿನ ಒಂದು ಮಂತ್ರನ ಹೇಳಿದ ಮೇಲೆ, ನಾವು ಒಂದು ಮಂತ್ರನ ಹೇಳಿ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಇಕ್ಕಿದ ನಂತರ ಬೇರೆ ಬೇರೆ ಕೆಲಸಕ್ಕೆಲ್ಲ ನಾವು ಇದನ್ನು ತಗೊಂಡು ಮಂತ್ರಗಳು ಸಿದ್ಧಿ ಮಾಡ್ಕೋಬೋದು. ಒಂದು ಸತಿ ಪ್ರಾಣ ಪ್ರತಿಷ್ಠೆ ಮಾಡಿ ಇಟ್ಟುಬಿಡಬೇಕು. ಒಂದು ಲಕ್ಷ ಸತಿ ನಾವು ಪ್ರಾಣ ಪ್ರತಿಷ್ಠೆ ಮಾಡಿ ಇದಕ್ಕೆ ಇಟ್ಟುಬಿಟ್ಟಾದ ನಂತರ, ಇನ್ನೂ ಇದನ್ನು ಪೂಜೆಗೆ ಇಟ್ಟಿಲ್ಲ ನಾನು, ಇವಾಗ ನಾನು ನಿನ್ನೆ ಮಾಡಿದ್ದೀನಿ ಪುಷ್ಯ ನಕ್ಷತ್ರದಲ್ಲಿ ಮಾಡಿ, ಇವಾಗ ನಾನು ಇದನ್ನು ಪೂಜೆಗೆ ಇಡೋಕೆ ಮುಂಚಿತವಾಗಿ ನಿಮಗೆ ತೋರಿಸ್ಬಿಟ್ಟು ಮತ್ತೆ ನಾನು ಸಂಜೆ ಪೂಜೆಗೆ ಇಡೋಣ, ಪೂಜೆಗಿಟ್ಟ ಮೇಲೆ ಇದನ್ನು ಮತ್ತೆ ತೋರಿಸೋದಕ್ಕಾಗಲ್ಲ, ಪೂಜೆನಲ್ಲಿ ಇಟ್ಟುಬಿಟ್ಟಿರ್ತೀನಿ ನಾನು ಅಂದ್ಬಿಟ್ಟು ನಾನು ನಿಮಗೆ ಪೂಜೆ ಮಾಡೋಕ್ಕೆ ಮುಂಚಿತವಾಗಿ ನಾನು ನಿಮಗೆ ಹೇಳ್ತಿದ್ದೀನಿ. ಇದೊಂದು ಮಡಿಕೆಯಲ್ಲಿ ಇಡಬೇಕು. ಇದು ಮಡಿಕೆಯಲ್ಲಿ ಇಟ್ಟರೆ ತುಂಬ ಶ್ರೇಷ್ಠ. ಒಂದು ಹೊಸ ಮಡಿಕೆನ ತೊಗೊಂಡ್ಬರಬೇಕು, ಆ ಮಡಿಕೆಯಲ್ಲಿ ತುಂಬಿ ಈ ಬುತ್ತಿನ ಇಡಬೇಕು. ನೋಡಿ, ಇವಾಗ ನಾನು ಈ ಮಡಿಕೆಯನ್ನು ತೊಗೊಂಡು ಬಂದು ಇದರಲ್ಲಿ ತುಂಬಿಟ್ಟಿದ್ದೀನಿ. ಇವಾಗ ಇದನ್ನು ಇಟ್ಟಿದ್ದೀನಿ ಇದರಲ್ಲಿ. ಇವಾಗ ಇದನ್ನಿಟ್ಟು ನಾವು ಮಂತ್ರ ಪೂಜೆ ಮಾಡೋಕ್ಕೆ ಇಡಬೇಕು. ಇದು ಸ್ವಚ್ಛವಾಗಿ ನಾವು ತೊಳೆದು ಈ ಮಡಿಕೆನ ಸ್ವಚ್ಛ ಮಾಡಿ ಇದನ್ನು ಗೋಮೂತ್ರದಲ್ಲೆಲ್ಲ ತೊಳೆದು ಇದಕ್ಕೆ ಅಭಿಷೇಕ ಮಾಡಿ ಕೆಳಗೆ ಒಂದು ಚಕ್ರ ಹಾಕಿದ್ದೀನಿ. ಆ ಚಕ್ರ ಹಾಕಿದ್ದೀನಿ. ಚಕ್ರ ಹಾಕ್ಬಿಟ್ಟು ಈ ಬುತ್ತಿ ತುಂಬಿದ್ದೀನಿ. ಈಗ ಇದನ್ನು ನಾವು ದೇವ್ರ ಮುಂದೆ ಇಡ್ತೀವಲ್ಲ, ಯಾವ್ಯಾವ ಜನಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿ ಮುಟ್ಟಿರ್ತಾರೋ ಅದರಿಂದ ನಾವು ಏನು ಮಾಡಬೇಕು ಅಂತ ಸ್ವಚ್ಛ ಮಾಡಿಕೊಂಡು ಇದನ್ನು ಇವಾಗ ಇಟ್ಟಿದ್ದೀನಿ ನಾನು. ಇದರಲ್ಲಿ ತುಂಬಿಟ್ಟಿದ್ದೀನಿ ಈ ಬುತ್ತಿನ. ಈ ಬುತ್ತಿ ಅಂದರೆ ಅದು ಪರಮ ಪವಿತ್ರವಾಗಿರೋದು ಈ ಬುತ್ತಿ ಇದು. ಇದು ಈ ಬುತ್ತಿ ಅಂದರೆ ಇಂಥ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಂಥದ್ದೆಲ್ಲ ನಡೀತೈತೆ. ತಿಳಿದಿರಬೇಕು ಅಷ್ಟೇ ನಮಗೆ ಈ ಬುತ್ತಿ ಬಗ್ಗೆ, ನಮಗೆ ಅದರ ಮಹಿಮೆ ಏನು ಅಂತ ನಾವು ತಿಳಿದಿರಬೇಕು. ತಿಳಿದಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ನೋಡಿ, ಇದನ್ನು ಈ ಬುತ್ತಿನ ನಾವು ಮಾಡಿ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ, ಇದಕ್ಕೆ ಮುಂಚಿತವಾಗಿ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳ್ಕೊಂಡು 100,000 ಸಾರಿ ಜಪ ಮಾಡ್ಕೊಬಿಡಬೇಕು. ಜಪ ಮಾಡಿ ಇಟ್ಟಾದ ನಂತರ ಒಂದೊಂದು ಕೆಲಸಕ್ಕೆ ನಾವು ಒಂದಲ್ಲ, ಇದನ್ನು ಸ್ತಂಭನಕ್ಕೆ ತಗೋಬೋದು, ಉಚ್ಚಾಟನೆಗೆ ತಗೋಬೋದು, ವಿದ್ವೇಷನಕ್ಕೆ ತಗೋಬೋದು, ಮತ್ತು ವಶೀಕರಣಕ್ಕೆ ತಗೋಬೋದು, ಆಕರ್ಷಣೆಗೆ ತಗೋಬೋದು, ದೇವತಾ ವಶೀಕರಣಕ್ಕೆ ತಗೋಬೋದು, ದೇವತಾ ಆಕರ್ಷಣೆಗೆ ತಗೋಬೋದು, ಎಲ್ಲ ಪ್ರತಿಯೊಂದಕ್ಕೂ ಈ ಪ್ರಾಣಿ ಪಕ್ಷಿಗಳಿಗೂ ಬರ್ತಿದ್ದು. ಈಗ ಪ್ರಾಣಿಗಳು ಎಲ್ಲೋ ನೀವು ಬೇಟೆಗೆ ಹೋಗ್ತೀರಾ, ಕಾಡಿಗೆ ಹೋಗ್ತೀರಾ, ಅಂಥ ಪ್ರಾಣಿಗಳನ್ನೆಲ್ಲ ನೀವು ಸ್ತಂಭನ ಮಾಡ್ಬೋದು. ಅಂಥ ರೀತಿಯಲ್ಲಿ ಒಂದೊಂದು ಪ್ರಯೋಗನ ಮಾಡಿಕೊಂಡು ನಾವು ತಗೊಂಡೋಗೋದು. ಈ ಬುತ್ತಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಏನು, ಒಂದು ಮನೆಯಲ್ಲಿ ಅಕ್ಕಿ ಇದೆ ಅಂದರೆ ಎಷ್ಟೆಲ್ಲ ನೀವು ಅಡುಗೆ ಮಾಡ್ಬೋದು. ಪಲಾವ್ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಪುಳಿಯೋಗರೆ ಮಾಡ್ಬೋದು, ಬಿರಿಯಾನಿ ಮಾಡ್ಬೋದು, ಹಲವಾರು ಬಿಸಿಬೇಳೆ ಬಾತ್ ಮಾಡ್ಬೋದು. ಆ ರೀತಿಯಾದಂಥ ಈ ಥರ ಒಂದು ವಿಭೂತಿ ನಾವು ಇಟ್ಕೊಂಡ್ರೆ ನಾವು ಏನು ಬೇಕಾದರೂ ಒಂದು ವಸ್ತುವಿನಿಂದ ಮಾಡ್ಕೋಬೋದು. ಅದರಿಂದ ನಾನು ಇದನ್ನೆಲ್ಲ ಸಿದ್ಧಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ನಾವು ಒಡಲ್ಕಟ್ಟು ಮಂತ್ರ, ಒಡಲ್ಕಟ್ಟು ಹೇಳ್ಕೊಳ್ಳುವಾಗ ಮಂತ್ರ ಹೇಳ್ಕೊಂಡು ನಾವು ಸಿದ್ಧಿ ಮಾಡ್ಕೊಂಡು ಕೂತ್ಕೊಳ್ತೀವಲ್ಲ ಜಪ ತಪ ಮಾಡುವಾಗ, ನಾವು ಜಪ ತಪ ಮಾಡುವಾಗ ಇದನ್ನು ವಿಭೂತಿನ ತಗೊಂಡು ಸ್ವಲ್ಪ ಒಡಲ್ಕಟ್ಟು ಮಂತ್ರನ ಅದನ್ನು ತಗೊಂಡು ಒಂದು 21 ಸತಿ 11 ಸತಿ ಹೇಳ್ಬಿಟ್ಟು ನಾವು ಸುತ್ತೂರು ಒಂದೊಂದು ಚಿಟಿಕೆ ಉದುರಿಸ್ಬಿಟ್ಟು ಹಣೆಗೆ ಸ್ವಲ್ಪ ಇಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮಂತ್ರಗಳನ್ನ ಬೇರೆ ರೀತಿಯಲ್ಲಿ ದುಷ್ಟಶಕ್ತಿಗಳು ಯಾರೋ ಪ್ರಯೋಗ ಮಾಡಿರ್ತಾರೆ ಅಂಥವು, ನಾವು ಎಷ್ಟೇ ಮಂತ್ರಗಳು ಹೇಳ್ತಿದ್ರು ಕೂಡ ನಮ್ಮ ಮಂತ್ರಗಳು ಫಲಿಸೋದಿಲ್ಲ. ಯಾಕೆ ಅಂದಾಗ, ನಮ್ಮ ಮಂತ್ರಗಳನ್ನ ಆ ದುಷ್ಟಶಕ್ತಿ ತಿಂತಾ ಇರುತ್ತೆ, ಅದು ಸೇವನೆ ಮಾಡ್ತಾ ಇರುತ್ತೆ, ಅದು ಚೆನ್ನಾಗಿ ಬಲಿತಾ ಇರುತ್ತೆ. ನಮ್ಮ ಮಂತ್ರಗಳು ಹೇಳೋ ಮಂತ್ರಗಳೆಲ್ಲ ಅದು ತಿಂದು ತಿಂದು ಶಕ್ತಿವಂತ ಆಗ್ತಾ ಇರುತ್ತೆ ಅದು. ಅದರಿಂದ ನಮಗೆ ಎಷ್ಟೇ ಮಂತ್ರ ಹೇಳಿದ್ರು ಯಾಕೆ ಫಲಿತವಾಗ್ತಿಲ್ವಲ್ಲ ಅಂತ ನಾವು ಅನ್ನುವಾಗ ಕಾರಣ ಇದೆ. ನಮ್ಮಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಮಾಟ ಕೂಟ ಪ್ರಯೋಗ ಮಾಡಿರ್ತಾರೆ, ಅದು ನಾವು ಹೇಳೋ ಮಂತ್ರಗಳೆಲ್ಲ ಅದು ಸ್ವಹ ಮಾಡ್ಕೊತಾ ಇರುತ್ತೆ. ಸ್ವಹ ಮಾಡಿದಾಗ ಅದು ಶಕ್ತಿ ಆಗ್ತಾ ಇರುತ್ತೆ, ದಿನೇ ಶಕ್ತಿವಂತ ಆಗಿ ಬೆಳೀತಾ ಇರುತ್ತೆ. ಅದರಂತೆ ಈ ಒಡಲ್ಕಟ್ಟು ಮಂತ್ರನ ಹೇಳ್ಕೊಂಡು ಈ ಬುತ್ತಿನ
ನಾವು ಕೂತ್ಕೊಳ್ಳೋ ಜಾಗದಲ್ಲಿ ಸ್ವಲ್ಪ ಸುತ್ತೂರು ಹಾಕಿಬಿಟ್ಟು ನಾವು ಹಣೆಗೆ ಇಟ್ಕೊಂಡು ಹಣೆಗೆ ವಿಭೂತಿ ಬಳ್ಕೊಂಡು ಮತ್ತೆ ನಾವು ಎದೆಗೆ ಬಳ್ಕೊಂಡು ಮತ್ತೆ ನಾವು ಸ್ವಲ್ಪ ನೀರನ್ನ ಶುದ್ಧವಾದ ಗಂಗೆನ ಮನೆ ಚೊಂಬನಲ್ಲಿ ತಾಮ್ರದ ಚೊಂಬೆಲಿ ಇಟ್ಕೊಂಡು ಒಂದು ಚಿಟಿಕೆ ವಿಭೂತಿನ ಅದಕ್ಕೆ ಹಾಕ್ಬಿಟ್ಟು ನಾವು ಮಂತ್ರ ಹೇಳಿ ನಾವು ತಾಮ್ರ ಚೊಂಬನಲ್ಲಿ ಇರೋ ನೀರನ್ನ ಪಕ್ಕದಲ್ಲಿ ಇಟ್ಕೋಬೇಕು. ನಮ್ಮ ಮಂತ್ರ ಎಲ್ಲ ಅದಕ್ಕೆ ಗ್ರಹಿಸ್ತಾ ಇರುತ್ತೆ, ಮಂತ್ರಗಳೆಲ್ಲ ಅದಕ್ಕೆ ಅದು ಒಳಗೆ ಪ್ರವೇಶವಾಗ್ತಾ ಇರುತ್ತೆ. ಮತ್ತು ನೀವು ಮಂತ್ರಗಳೆಲ್ಲ ಹೇಳಾದನೆಲ್ಲ ಆ ನೀರು ಕುಡಿದು ಬಿಡಬೇಕು. ನೀವು ಮಂತ್ರ ಹೇಳುವಾಗ ಒಂದು ದೀಪ ಇಟ್ಕೊಂಡೆ ಮಂತ್ರ ಹೇಳಬೇಕು. ಸುಮ್ಮನೆ ಕೂತ್ಕೊಂಡು ಜಪ ಮಾಡೋದ್ರಿಂದ ಏನಿಲ್ಲ. ಒಂದು ಜ್ಞಾನ ಬೆಳಗಬೇಕು ಅಂದರೆ, ಜ್ಞಾನ ಜ್ಯೋತಿ ಬೆಳಗಬೇಕು ಅಂದಾಗ ನೀವು ಒಂದು ಅಗ್ನಿನ ಮುಂದೆ ಇಟ್ಕೊಂಡೆ ನೀವು ಜಪ ಮಾಡಬೇಕು. ಸುಮ್ಮನೆ ಜಪ ಮಾಡಿದ್ರೆ ಎಷ್ಟೇ ಮಾಡಿದ್ರೂ ನಮಗೆ ಸಿದ್ಧಿ ಆಗ್ತಿಲ್ಲ ಅಂದರೆ ನಾವು ಮಾಡೋಂಥ ಮಿಸ್ಟೇಕ್ಗಳಿರ್ತವೆ. ಅದರಿಂದ ನಾವು ಇವೆಲ್ಲ ಇನ್ನೂ ನಿಮಗೆ ಪೂಜೆ ಮಾಡೋ ಬಗ್ಗೆ ನಾನು ಎಲ್ಲ ಹೇಳ್ತೀನಿ ವಿವರವಾಗಿ. ಆದರೆ ಸಮಯಗಳು ಸಾಕಾಗ್ತಿಲ್ಲ, ಅದರಿಂದ ಸಮಯ ಸಾಕಾಗದಿರೋದ್ರಿಂದ ನಿಮಗೆ ದೀಪನ ಯಾವ ರೀತಿ ಇಟ್ಕೋಬೇಕು, ದೀಪದಿಂದ ನೀವು ಕಣ್ಣಿನ ದೃಷ್ಟಿ ನೋಡ್ತಾ ಇರಬೇಕು, ಆ ದೃಷ್ಟಿನ ಕಣ್ಣು ಮುಚ್ಚಬಾರ್ದು. ಕಣ್ಣಿನ ಅದೇ ರೀತಿಯಾಗಿ ಒಂದು 10 ನಿಮಿಷ ನೋಡ್ತಾ ಇದ್ದರೆ ಅದರಲ್ಲಿಂದ ನಿಮಗೊಂದು ಆಕರ್ಷಣೆ ಬರುತ್ತೆ, ಆ ಕಣ್ಣು ರೂಪದಲ್ಲಿ ಬರುತ್ತೆ. ಆ ಕಣ್ಣು ನಿಮ್ಮ ಆ ಕಣ್ಣಿನಲ್ಲಿ ಒಂದು ಜ್ವಾಲೆ ಬಂದು ನಿಂತ್ಕೊಳ್ಳುತ್ತೆ. ಆ ಜ್ವಾಲೆನ ನೀವು ಹಣೆಗೆ ಸೇರಿಸ್ಕೋಬೇಕು. ಅದನ್ನ ಅದು ತುಂಬ ಅತಿ ಶೀಘ್ರವಾಗಿ ಹೋಗಲ್ಲ. ನಿಮ್ಮ ಮಂತ್ರ ಸೇರ್ತಾ ಇದೆ ಅಂದಾಗ ನಿಮ್ಮ ಹಣೆ ನೆತ್ತಿ ಹತ್ರ ನೀವು ಬೊಟ್ಟಿಕ್ಕೋ ಜಾಗದಲ್ಲಿ ಬಂದು ಅದು ನಿಂತ್ಕೊಳ್ಳುತ್ತೆ. ಅದು ಮೂರನೇ ಕಣ್ಣು. ಅದು ಬಂದು ನಿಂತ್ಕೊಂಡಾಗ ನಿಮಗೆ ಜ್ಞಾನ ಶಕ್ತಿ ತುಂಬಿ ಅದು ತುಂಬುತ್ತೆ. ಆವಾಗ ನಿಮಗೆ ಮಂತ್ರಗಳು ಸಿದ್ಧಿ ಆಗುತ್ತೆ. ಈ ರೀತಿಯಾಗಿ ನೀವು ದೀಪ ಇಟ್ಕೊಂಡು ಮಂತ್ರಗಳು ಹೇಳಬೇಕು. ಇನ್ನೂ ಹೇಳೋದು ಪೂಜೆ ಬಗ್ಗೆ ತುಂಬ ಇದೆ, ನಾನಿನ್ನೂ ಹೇಳೋಕ್ಕಾಗ್ತಿಲ್ಲ. ಅದರಿಂದ ಇವಾಗ ನಾನು ಹೇಳ್ತಿದ್ದೀನಿ ಈ ಬುತ್ತಿನ ಈ ರೀತಿ ಮಾಡಿಕೊಂಡು ಇದನ್ನು ವಶೀಕರಣ ಮಾಡ್ಬೋದು, ಆಕರ್ಷಣೆ ಮಾಡ್ಕೋಬೋದು, ವಿದ್ವೇಷನ ಮಾಡ್ಕೋಬೋದು, ಶತ್ರುಗಳನ್ನ ಉಚ್ಚಾಟನೆ ಮಾಡ್ಬೋದು. ಶತ್ರುಗಳ ಮನೆ ಹತ್ರ ನೀವು ಈ ಬುತ್ತಿನ ವಿದ್ವೇಷನ ಮಂತ್ರನ ಉಚ್ಚಾಟನೆ ಮಂತ್ರನ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಊಬಿದ್ರೆ ಅಂದರೆ ಅವ್ರು ನಿಮ್ಗೆ ಕೊಡ್ತಿರೋ ಶತ್ರುಗಳು ಉಚ್ಚಾಟನೆ ಅಂದರೆ ಆ ಜಾಗ ಬಿಟ್ಟು ಹೋಗ್ಬಿಡ್ತಾರೆ. ಶತ್ರುಗಳು ಸ್ತಂಭನ ಮಾಡಬೇಕು. ನಿಮ್ಮನ್ನು ದಿನನಿತ್ಯ ಅವರು ದ್ವೇಷ ಮಾಡ್ತಿರ್ತಾರೆ, ನಿಮ್ಮನ್ನು ಅವಮಾನ ಮಾಡ್ತಿರ್ತಾರೆ, ಅಂಥವ್ರಿಗೆ ಈ ಬುತ್ತಿನ ವಿದ್ವೇಷ ಸ್ತಂಭನ ಮಂತ್ರದಿಂದ ನೀವು ಮಂತ್ರ ಹೇಳ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ರೆ ಅಂದರೆ ಅವರು ನಿಮ್ಮ ಸುದ್ದಿಗೆ ಬರೋದಿಲ್ಲ, ಬಾಯಿ ಕಟ್ಟಾಗ್ಬಿಡುತ್ತೆ. ನೀ ಮತ್ತೆ ವಶೀಕರಣಕ್ಕೆ ಇದೇ ರೀತಿಯಾಗಿ ಒಂದೊಂದಕ್ಕೂ ಒಂದೊಂದು ತಂತ್ರ ಇದೆ. ಈ ಬುತ್ತಿಯಿಂದ ಹಲವಾರು ಪ್ರಶ್ನೆಗಳು ಹಲವಾರು ತಂತ್ರಗಳನ್ನ ನಾವು ಮಾಡ್ಬೋದು ಅನ್ನೋದಕ್ಕಾಗಿ ಈ ದಿವಸ ಈ ಬುತ್ತಿನ ನಾನು ಮಾಡಿರೋ ಈ ಬುತ್ತಿನ ಈ ಬದರಿಕೆ ಅಂತಾರಲ್ಲ ಆ ಬದರಿಕೆಯಿಂದ ಮೂಲಿಕೆಯಿಂದ ಮಾಡಿರೋದು. ಬದರಿಕೆಗಳನ್ನೆಲ್ಲ ನಾವು ಸುಟ್ಟು ಅದನ್ನು ಬೂದಿ ಮಾಡಿಕೊಂಡು ಮತ್ತು ಅದ್ರ ಜೊತೆಯಲ್ಲಿ ನಾವು ಯಾವ್ಯಾವ ರೀತಿಯಾದ ಬೇರೆ ಬೇರೆ ರೀತಿ ಇದು ಬೆರಣಿಗಳನ್ನ ಸೇರಿಸಿದ್ದೀನಿ. ಬೆರಣಿ ಅರ್ಧ, ಇದರಲ್ಲಿ ಬದರಿಕೆ ಅರ್ಧ, ಮತ್ತು ಯಾವ್ಯಾವುದು ಸ್ವಲ್ಪ ಮೂಲಿಕೆಗಳೆಲ್ಲ ಸೇರಿಸಿದ್ದೀನಿ. ಮತ್ತು ಇದು ಗರಿಕೆ, ಆಮೇಲೆ ತಾವರೆ ಹೂವು, ಮತ್ತು ಇದಕ್ಕೆ ಗರಿಕೆ ತಾವರೆ ಹೂವು, ಮತ್ತು ಬೇರೆ ಬೇರೆ ಸ್ವಲ್ಪ ಮೂಲಿಕೆಗಳನ್ನೆಲ್ಲ ಸೇರಿಸಿದ್ದೀನಿ. ನೋಡಿ ಅದು ಬೆಳ್ಳಿ ಕಾಣ್ತಾ ಇದೆಯಲ್ಲ, ಬೆಳ್ಳಿ ಕಾಣ್ತಾ ಇದೆ ನೋಡಿ, ಅದೆಲ್ಲ ಸ್ವಲ್ಪ ಮೂಲಿಕೆಗಳು. ಇದು ಇದಕ್ಕೆ ನಾವು ಆರೋಗ್ಯಕ್ಕೆ ಸರಿ ಹೋಗುವಂಥ ಮೂಲಿಕೆಗಳು ಹಾಕಿದ್ದೀನಿ. ಇದನ್ನು ನಾವು ಹೊಟ್ಟೆಗೆ ತಗೊಂಡ್ರು ಕೂಡ ಏನೂ ಆಗಲ್ಲ. ಅಂಗಡಿಯಿಂದ ತರೋದನ್ನ ಹೊಟ್ಟೆಗೆ ತಗೊಳ್ಳೋದ್ರಿಂದ ಅದರಲ್ಲಿ ಕೆಮಿಕಲ್ ಇರಿಸುತ್ತೆ. ಅದರಿಂದ ಇದನ್ನು ನಾವು ಹೊಟ್ಟೆಗೆ ಯಾರಿಗನ ಕೊಟ್ಟಾಗ ಇದನ್ನು ಸೇವನೆ ಮಾಡಿದಾಗ ಅವ್ರು ಯಾವ ಎಫೆಕ್ಟು ಆಗಬಾರ್ದು. ಅದರಿಂದ ಇದಕ್ಕೆ ಸ್ವಲ್ಪ ಮೂಲಿಕೆಗಳು ಸೇರಿದ್ದಾವೆ. ಈ ಮೂಲಿಕೆಗಳು ಸೇರಿಸಿ ನಾನು ಮಾಡಿದ್ದೀನಿ. ಇದನ್ನು ಹೊಟ್ಟೆಗೆ ತಗೊಳ್ಳೋದ್ರಿಂದ ಏನೂ ತೊಂದರೆ ಆಗಲ್ಲ ಅಂತ ಅದ್ಭುತವಾದಂಥ ಈ ಬುತ್ತಿ ಮಾಡಿದ್ದೀನಿ. ಇದನ್ನು ಪೂಜೆಗಿಡ್ತೀನಿ ಇವಾಗ ತೊಗೊಂಡೋಗಿ. ನಾನು ಪೂಜೆಗಿಟ್ಟು ಅದನ್ನು ವಿಶೇಷವಾಗಿ ಪೂಜೆ ನಡೆಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಮಾಡಿದ್ದೀನಿ. ನೋಡಿ, ಒಡಲ್ಕಟ್ಟು ಮಂತ್ರಕ್ಕೆ ನೀವು ಈ ಬುತ್ತಿ ಬೇಕೇ ಬೇಕು. ಈ ಬುತ್ತಿ ಇಲ್ಲ ಅಂದರೆ ನಿಮ್ಗೆ ಒಡಲ್ಕಟ್ಟು ಆಗೋದಿಲ್ಲ. ಅದನ್ನು ತಗೊಂಡೇ ಒಡಲ್ಕಟ್ಟು ಮಂತ್ರ ಮಾಡಬೇಕು. ಒಡಲ್ಕಟ್ಟು ನಮಗೆ ಬೇಕು, ಒಡಲ್ಕಟ್ಟು ಅಂತ ಕೇಳ್ತಿದ್ದಿರಲ್ಲ ಅಂಥವರೆಲ್ಲ ಎಲ್ಲವ್ರಿಗೂ ಒಬ್ರಿಗೆಲ್ಲ ಒಡಲ್ಕಟ್ಟು ಮಂತ್ರನ ಬೇಗ ಹಾಕ್ಕೊಂಡೇ ನೀವು ಮಂತ್ರ ಹೇಳಬೇಕು. ಈ ಬುತ್ತಿ ಇರಲೇಬೇಕು. ಈ ಬುತ್ತಿ ಇಲ್ಲ ಅಂದರೆ ನಿಮ್ಮ ಕೆಲಸ ಆಗೋದಿಲ್ಲ. ಈ ಬುತ್ತಿನ ಈ ರೀತಿ ಮಾಡಬೇಕು ಅನ್ನೋದಕ್ಕಾಗಿ ನಿಮಗೆ ತೋರಿಸಿ ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇದನ್ನು ಹೊಟ್ಟೆಗೆ ಸೇರಿಸ್ಕೊಳ್ಳಬಹುದು. ಅದರಿಂದ ಎಲ್ಲ ಮೂಲಿಕೆಗಳು ಹಾಕಿದ್ದೀನಿ, ಇದರಲ್ಲಿ ಮೂಲಿಕೆಗಳು 9 ಥರದ ಮೂಲಿಕೆಗಳು ಹಾಕಿದ್ದೀನಿ ನಾನು. ಇದನ್ನು ನಮ್ಮ ದೇಹಕ್ಕೆ ಹೋದ್ರೂ ಕೂಡ ನಮ್ಮ ಆರೋಗ್ಯನೂ ಸರೋಗಬೇಕು ಅನ್ನೋದಕ್ಕಾಗಿ ಇದನ್ನೆಲ್ಲ ನಾನು ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.